ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಪರವಾಗಿ ಇಂದು ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷ ನಮ್ಮ ರಾಜ್ಯದಲ್ಲಿ ನುಡಿದಂತೆ ನಡೆದಿದೆ. 5 ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ. ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಿಪಿ ಯೋಗೀಶ್ವರ್ ಗೆಲ್ಲುವುದು ನಿಶ್ಚಿತ ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರು ತಿಳಿಸಿದರು. ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಈಗ ನೋಡಿದ್ರಲ್ಲ ಜನಸಂಖ್ಯೆ, ನೀವೇ ಎಷ್ಟು ಜನ ಸೇರಿದ್ದಾರೆ ಅನ್ನೋದು, ಕಾಂಗ್ರೆಸ್ ಪಕ್ಷ ಎಷ್ಟು ಬೆಂಬಲಿಸ್ತಾ ಇದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಉಪಚುನಾವಣೆಯಲ್ಲಿ ನಮ್ಮ ಸಿಪಿ ಯೋಗೇಶ್ವರ್ ಅವರು 100 ಬಾರಿ ಗೆದ್ದೇ ಗೆಲ್ತಾರೆ, ಅದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಅವರು ನೋಡ್ರಿ ಇವಾಗ ಇಲ್ಲಿ ನಿಂತ್ಕೊಂಡಿದ್ರು, ಗೆದ್ರು, ಮತ್ತೆ ಅಲ್ಲಿ MP ಟಿಕೆಟ್ ಕೊಟ್ಟಿದ್ರು ಅಂತ ಮಂಡ್ಯಾಗ ಹೋದ್ರು, ಅಲ್ಲೂ ಗೆದ್ದಿದ್ದಾರೆ, ಇಲ್ಲಿ ರಾಜೀನಾಮೆ ಕೊಟ್ಟರು, ಮತ್ತೆ ಮಗನ ತಗೊಂಬಂದು ನಿಲ್ಸ್ಕೊಂಡಿದ್ದಾರೆ. ಅದು ಈಗ ಕೆಲ್ಸಕ್ಕೆ ಬರಲ್ಲ ಅದು, ಯಾಕಂದ್ರೆ ಇವಾಗ ಸಿಪಿ ಯೋಗೇಶ್ವರ್ ಅವರು ಅವ್ರು ಮಾಡಿರೋ ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ಜನತೆಗೆ ಗೊತ್ತು. ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನತೆಗೂ ಗೊತ್ತು ಏನೇನು ಕೆಲಸ ಮಾಡಿದ್ದಾರೆ ಅಂತ. ಎಲ್ಲ ಕೆರೆಗಳು ನೀರು ತುಂಬಿಸಿದ್ದಾರೆ, ಅವರು ಅವ್ರನ್ನ ಪೂಜಿಸ್ತಾ ಇದ್ದಾರೆ ಇವತ್ತಿಗೂವರೆಗೂ. ಎಲ್ಲರೂ ನೀವೇ ಕೇಳಿ ನೋಡಿ, 100% ಕೈ ಹಿಡಿತದೆ. ಯಾಕಂದ್ರೆ ಈಗ 2000 ಕೊಡ್ತಾ ಇದಾರಲ್ಲ, ಎಷ್ಟೋ ಬಡ ಕುಟುಂಬದವ್ರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಅದು ನೀವೇ ನೋಡ್ತಾ ಇದ್ದೀರಲ್ಲ, ಈಗ 2000 ಕೊಟ್ರೆ ಅವರು ಹಬ್ಬ ಆಚರಿಸ್ಕೋತಾರೆ, ಯಾಕಂದ್ರೆ ಅವ್ರಿಗೆ ದೊಡ್ಡ ಅಮೌಂಟ್. ಅದು 2000 ಬಂದ್ರೆ ಅವ್ರಿಗೆ ಏನಾರ ಒಂದು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಕೋತಾ ಇದಾರೆ. 100% ನೋಡ್ರಿ, ಅವ್ರು ಟೀಕೆ ಮಾಡೋದೇ ಅವ್ರ ಕೆಲ್ಸ, ಆಯ್ತಾ? ಅವ್ರು ಟೀಕೆ ಮಾಡ್ತಾರದೇ ಅವ್ರ ಕೆಲ್ಸ ಕಷ್ಟವಾಗೋಗಿದೆ. ಇದಕ್ಕೆಲ್ಲ ಒಂದು ಕಾರಣ ಇದೆ. ಈಗ ಒಂದು ನದಿ ಹರ್ಕೊಂಡು ಬರ್ತಾ ಇರುತ್ತೆ, ಆಯ್ತಾ? ಅದೇ ನದಿ ಹರ್ಕೊಂಬರ್ಬೇಕಾದ್ರೆ ಆ ಕಲ್ಲೋಡಿಯವ್ರ ಜನ ಸೇರ್ಕೊಂಡಿರ್ತಾರೆ. ಅದನ್ನ ಕೆರೆ ಕಟ್ಟೆಗಳಿಗೆ ನೀರು ತುಂಬಿದಾಗ, ರೈತರಿಗೆಲ್ಲ ಜಮೀನಿಗೆ ನೀರು ಹೋದಾಗ ಆ ಪೂಜೆ ಮಾಡೋ ಜನನೂ ಇದ್ದಾರೆ, ಆಯ್ತಾ? ಎಲ್ಲ ಥರ ಜನನೂ ಇರ್ತಾರೆ. ಹಂಗಾಗಿ ಈ ಟೀಕೆ ಮಾಡೋರಿಗೆಲ್ಲ